ರಾಧಿಕಾ ಪಂಡಿತ್ ಯಶ್ ಚಂದನವನದ ಮುದ್ದಾದ ಜೋಡಿ. ಇನ್ನೂ 10 ದಿನಗಳು ಕಳೆದರೆ ಈ ತಾರಾ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 1 ವರ್ಷ ತುಂಬುತ್ತೆ. ಹೀಗಿರುವಾಗ ಯಶ್ ಮತ್ತು ರಾಧಿಕಾರ ಮದುವೆಯ ಪ್ರತಿ ಹಂತವು ತುಂಬಾನೇ ಸ್ಪೆಷಲ್ ಆಗಿತ್ತು. ಎಂಗೇಜ್ಮೆಂಟ್ ನಿಂದ ಹಿಡಿದು ಮದುವೆಯಾಗೋವರೆಗೂ ರಾಧಿಕಾ ತುಂಬಾನೇ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದ್ರು. ಇಡೀ ಸಿನಿಮಾ ರಂಗ ಹಾಗೂ ಅಭಿಮಾನಿ ಬಳಗವೇ ಎಷ್ಟು ಚೆನ್ನಾಗಿ ಮದುವೆಯಾದ್ರು ಎನ್ನುವ ರೀತಿಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈ ಜೋಡಿ ವರ್ಷದ ಆಚರಣೆಗೂ ಕೂಡ ತುಂಬಾನೇ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದ್ದಾರೆ. ಎಸ್, ಸ್ಯಾಂಡಲ್ವುಡ್ ನ ಕ್ಯೂಟ್ ಜೋಡಿ ಮದುವೆಯಾಗಿ 1 ವರ್ಷ ತುಂಬಲಿದೆ. ಇನ್ನೂ 10 ದಿನಗಳು ಕಳೆದರೆ ಯಶ್ ರಾಧಿಕಾ ಅವರ ಮದುವೆಯ ವಾರ್ಷಿಕೋತ್ಸವ ಸಂಭ್ರಮ ಬರಲಿದೆ. ಯಶಸ್ವಿ ಜೋಡಿಯಾಗಿ ವರ್ಷಗಳ ಕಾಲ ಹ್ಯಾಪಿ ಆಗಿರುವ ತಾರಾ ಜೋಡಿಗೆ ಶುಭಾಶಯ ಕೋರುವ ಸಂದರ್ಭ. ಇನ್ನ 10 ದಿನಗಳು ಅಭಿಮಾನಿಗಳಿಗಾಗಿ ರಾಕಿಂಗ್ ಸ್ಟಾರ್ ಹಾಗೂ ರಾಧಿಕಾ ಪಂಡಿತ್ ಜೋಡಿಯ ಎಕ್ಸ್ಕ್ಲೂಸಿವ್ ಫೋಟೋಗಳು ನಿಮಗೆ ಸಿಗಲಿದೆ. ಇಂದಿನಿಂದ ಈ ಖುಷಿ ಆರಂಭವಾಗಿದ್ದು ಇನ್ನು 9 ದಿನಗಳು ವಿಶೇಷವಾದ ಫೋಟೋಗಳನ್ನ ನಿರೀಕ್ಷೆ ಮಾಡಬಹುದು. ತಮ್ಮ ಯಶಸ್ಸಿನಲ್ಲಿ ಭಾಗಿಯಾಗಿದ್ದ ಅಭಿಮಾನಿಗಳನ್ನ ರಾಧಿಕಾ ಮತ್ತು ಯಶ್ ಎಂದಿಗೂ ಮರೆತವರಲ್ಲ. ತಮ್ಮ ಖುಷಿಯಲ್ಲಿ ಅವರನ್ನು ಪಾಲುದಾರರನ್ನಾಗಿ ಮಾಡಿದ್ದಾರೆ. ವರ್ಷದ ಹಿಂದೆ ಮದುವೆಗೂ ಅಭಿಮಾನಿಗಳನ್ನ ಕರೆದು ಸತ್ಕರಿಸಿದ್ರು. ಆದರೆ ಈ ಬಾರಿ ವಾರ್ಷಿಕೋತ್ಸವದ ಆಚರಣೆಯ ಅವಕಾಶ ಅಭಿಮಾನಿಗಳಿಗಿಲ್ಲ. ಡಿಸೆಂಬರ್ 9ರಂದು ವಾರ್ಷಿಕೋತ್ಸವದ ದಿನ ಯಶ್ ಮತ್ತು ರಾಧಿಕಾ ಅಭಿಮಾನಿಗಳನ್ನ ಭೇಟಿ ಮಾಡೋದು ಅನುಮಾನ. ಈಗಾಗಲೇ ಪ್ಲಾನ್ ಆಗಿರೋ ತರ ಇಬ್ರು ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಿದ್ದಾರೆ. ಅಲ್ಲಿಯೇ ತಮ್ಮ ಮೊದಲ ವಾರ್ಷಿಕೋತ್ಸವದ ಆಚರಣೆ ಮಾಡುವ ಪ್ಲಾನ್ ನಲ್ಲಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗೆ ಮಿಸ್ ಮಾಡದಲೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮ್ ಬೀಟ್ ಕನ್ನಡ. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ ನ ಎಲ್ಲ ಅಪ್ಡೇಟ್ಸ್ ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ ಗಾಗಿ ಫಿಲ್ಮ್ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.